ಜೆಡಿಎಸ್ ನ ತೀವ್ರ ವಿರೋಧದ ಮಧ್ಯೆ ಕರ್ನಾಟಕ ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧ ಮತ್ತು ಪಶುಗಳ ಸಂರಕ್ಷಣೆ ಮಸೂದೆ 2020 ಅನುಮೋದನೆಗೊಂಡಿದೆ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧವನ್ನು ಸಂಪೂರ್ಣವಾಗಿ ಜಾರಿ ತರುವುದು ಈ ಮಸೂದೆಯ ಉದ್ದೇಶವಾಗಿದ್ದು ಗೋವುಗಳ ಕಳ್ಳ ಸಾಧನೆ ಮಾರಾಟ ಪಶುಗಳ ಮೇಲೆ ಹಿಂಸೆ ಮಾಡುವವರನ್ನು ಸಹ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಈ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸುವ ಮೊದಲು ಬಿಜೆಪಿ ಸದಸ್ಯರು ಕೇಸರಿ ಶಾಲುಗಳನ್ನು ತೊಟ್ಟು ವಿಧಾನಸೌಧದ ಒಳಗೆ ಗೋಪೂಜೆ ನೆರವೇರಿಸಿದ್ದು ಕಂಡುಬಂದಿತ್ತು. ಪಶು ಸಂಗೋಪನಾ ಸಚಿವ ಪ್ರಭು ಚವಾನ್ ವಿಧಾನಸಭೆಯಲ್ಲಿ ಮಸೂದೆ ಮಂಡಿಸಿದ್ದು ಕಲಾಪದಲ್ಲಿ ತರಾತುರಿಯಾಗಿ ಮಸೂದೆಯನ್ನು ಸದನದಲ್ಲಿ ಮಂಡಿಸಿದ್ದಕ್ಕೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿ ವಿಧೇಯಕವನ್ನು ಮಾತ್ರ ಇಂದಿನ ಕಲಾಪದಲ್ಲಿ ಮಂಡಿಸುವುದು ಎಂದು ವ್ಯವಹಾರಗಳ ಸಲಹಾ ಸಮಿತಿಯಲ್ಲಿ ನಿರ್ಧಾರವಾಗಿರುವಾಗ ನೀವು ಹೊಸ ಮಸೂದೆಯನ್ನು ಹೇಗೆ ಮಂಡಿಸುತ್ತಿದ್ದೀರಿ? ಅಚ್ಚರಿಯ ರೀತಿಯಲ್ಲಿ ತರಾತುರಿಯಲ್ಲಿ ಏಕೆ ತರುತ್ತಿದ್ದೀರಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ರು. ಉಳಿದ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಕಲಾಪ ಮುಂದೂಡುವಂತೆ ಒತ್ತಾಯಿಸಿದ್ರು. ಅದಕ್ಕೆ ಬಿಜೆಪಿ ಸದಸ್ಯರು ಪ್ರತಿವಾಗ್ದಾಳಿ ನಡೆಸಿ 2010 ಬಿಜೆಪಿ ಅನುಮೋದನೆ ಮಾಡಿದ ಮಸೂದೆಯನ್ನು ಕಾಂಗ್ರೆಸ್ 2013 ಹಿಂತೆಗೆದುಕೊಂಡಾಗಲೂ ಇದೇ ರೀತಿ ಮಾಡಿದ್ರೆ. ಮಸೂದೆಯ ಪ್ರಕಾರ ಜಾನುವಾರು ಎಂದರೆ ಹಸು, ಹಸುವಿನ ಕರು, ಎತ್ತು, ಎಮ್ಮೆ ಎಂದು ವ್ಯಾಖ್ಯಾನಿಸಲಾಗಿದೆ. ಈ ಜಾನುವಾರುಗಳನ್ನು ಹತ್ಯೆ ಮಾಡಿದ್ರೆ 3-7 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಅಲ್ಲದೆ ದಂಡವಾಗಿ ಮೊದಲ ಸಲ 50,000 ರೂಪಾಯಿಗಳಿಂದ 5 ಲಕ್ಷದವರೆಗೆ, ಎರಡನೇ ಸಲ 1 ಲಕ್ಷದಿಂದ 10 ಲಕ್ಷದವರೆಗೆ ದಂಡ ವಿಧಿಸಬಹುದಾಗಿದೆ. ಗೋಹತ್ಯೆ ನಿಷೇಧ ಮಸೂದೆ ಈಗಾಗಲೇ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಅದಕ್ಕೆ ಕೆಲವು ತಿದ್ದುಪಡಿಗಳನ್ನು ನಾವು ತರುತ್ತಿದ್ದು ದಂಡದ ಮೊತ್ತ ಮತ್ತು ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಿದ್ದೇವೆ ಎಂದರು. ಅನಾರೋಗ್ಯ ಮತ್ತು ಇತರ ಗಂಭೀರ ಕಾರಣಗಳಿಂದ ಗೋವನ್ನು ಹತ್ಯೆ ಮಾಡಬೇಕೆಂದರೆ ಇನ್ಮುಂದೆ ಪಶು ಸಂಗೋಪನಾ ಇಲಾಖೆಯಿಂದ ಪ್ರಮಾಣ ಪತ್ರ ಪಡೆದುಕೊಳ್ಳಬೇಕಾಗುತ್ತದೆ. 13 ವರ್ಷಕ್ಕಿಂತ ಮೇಲಿನ ಎಮ್ಮೆಗಳನ್ನು ಕೊಲ್ಲಲು ಮಸೂದೆಯಲ್ಲಿ ಅನುಮತಿ ಇದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಜೆ ಮಧುಸ್ವಾಮಿ ತಿಳಿಸಿದರು. ಪಿಪಿಜಿ ಕನ್ಸಲ್ಟಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಉಜ್ರೆ, ನೀವು ನಿಮ್ಮ ಕನಸಿನ ಮನೆ ನಿರ್ಮಾಣ ಅಥವಾ ಯಾವುದೇ ಕಟ್ಟಡ ನಿರ್ಮಾಣದ ಯೋಜನೆಯಲ್ಲಿದ್ದೀರಾ? ನಿಮಗೆ ಬೇಕಾದ ಆಧುನಿಕ ವಿನ್ಯಾಸದ ಮತ್ತು ಕ್ಲಿಪ್ತ ಸಮಯದಲ್ಲಿ ಕಟ್ಟಡ ನಿರ್ಮಾಣ ಮಾಡಿಕೊಡಲಾಗುವುದು. ಸರ್ವಿಸಸ್ ಆಫರಿಂಗ್ ಪ್ಲಾನಿಂಗ್, ಎಸ್ಟಿಮೇಷನ್, ವ್ಯಾಲ್ಯೂಯೇಷನ್ಸ್, ಇಂಟೀರಿಯರ್ ಡಿಸೈನಿಂಗ್ಸ್, ಲ್ಯಾಂಡಿಂಗ್ಸ್. ವಿ ಸ್ಪೆಷಲೈಸ್ಡ್ ಇನ್ ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಬಿಲ್ಡಿಂಗ್, ರಿನೋವೇಷನ್ ವರ್ಕ್ಸ್ ಅಂಡ್ ಆಲ್ ಟೈಪ್ಸ್ ಆಫ್ ಸಿವಿಲ್ ಕನ್ಸ್ಟ್ರಕ್ಷನ್ ವರ್ಕ್ಸ್. ಹೊಸ ವಿನ್ಯಾಸವನ್ನೊಳಗೊಂಡ ಮನೆ ಕಟ್ಟಡಗಳ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ ಪಿಬಿಜಿ ಕನ್ಸಲ್ಟಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಉಜ್ರೆ, ಎ ಬ್ಲಾಕ್ ಅರಿಪಾಡಿ ಮಠ ಕಾಂಪ್ಲೆಕ್ಸ್, ಕಾಲೇಜ್ ರೋಡ್, ಉಜ್ರೆ. 08256236516 ಅಂಡ್ 9449609311.